ಬಸ್ ಬಂದ್ ಮಾಡ್ತಿದ್ದಾರೆ. ಇವತ್ತು ನಾಲ್ಕನೇ ದಿವಸಕ್ಕೆ ಕಾಲಿಟ್ಟಿದೆ ಅನಿರ್ದಿಷ್ಟಾವಧಿ ಮುಷ್ಕರ. ಸಾರಿಗೆ ನೌಕರರ ಬಗ್ಗೆ ಸರ್ಕಾರ ತುರ್ತು ತೀರ್ಮಾನವನ್ನ ತೆಗೆದುಕೊಳ್ಬೇಕು. ಸರ್ಕಾರ ಸತ್ಯಾಗ್ರಹವನ್ನ ಹತ್ತಿಕ್ಕುವ ಕೆಲಸ ಮಾಡ್ತಿದೆ. ಈ ತರ ಮಾತಾಡಿದವರು ಶ್ರೀ ಕೋಡಿಹಳ್ಳಿ ಚಂದ್ರಶೇಖರ್ ಬೆಳಗಾವಿಯಲ್ಲಿ ಈ ಮಾತಾಡಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಸಾರಿಗೆ ನೌಕರರ ಸಂಘದ ಗೌರವಾಧ್ಯಕ್ಷರು, ಈ ಅನಿರ್ದಿಷ್ಟಾವಧಿ ಮುಷ್ಕರ ಅದಕ್ಕೆ ಲೀಡ್ ಮಾಡ್ತಿರೋರು, ಸಾರಿಗೆ ನೌಕರರ ಬಗ್ಗೆ ಈಗ ಸರ್ಕಾರ ತುರ್ತು ತೀರ್ಮಾನ ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸ್ತಾ ಇರೋರು ಶ್ರೀ ಕೋಡಿಹಳ್ಳಿ ಚಂದ್ರಶೇಖರ್ ಅವರು. ಸರ್ಕಾರ ಸತ್ಯಾಗ್ರಹವನ್ನು ಹತ್ತಿಕ್ಕೋ ಕೆಲಸ ಮಾಡ್ತಿದೆ ಅಂತ ಬೆಳಗಾವಿಯಲ್ಲಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಸಾರಿಗೆ ಇಲಾಖೆಯನ್ನ ಖಾಸಗಿ ಅವರಿಗೆ ಕೊಡ್ತಿದ್ದೀರಾ? ನಮಗೆ ಹೊಟ್ಟೆ ಹಸ್ತಿದೆ, ಕುಟುಂಬ ನಿರ್ವಹಣೆ ಕಷ್ಟ ಆಗ್ತಾ ಇದೆ, ಇದನ್ನು ಕೇಳಿದ್ರೆ ದುರುದ್ದೇಶ ಹೇಗಾಗುತ್ತೆ ಅಂತ ಕೋಡಿಹಳ್ಳಿ ಚಂದ್ರಶೇಖರ್ ಪ್ರಶ್ನೆ ಮಾಡಿದ್ರು. ಬೆಳಗಾವಿಯವರು ಏನು ಮಾತಾಡಿದ್ರು ಬನ್ನಿ ನೋಡೋಣ. ಇದ್ರ ಬಗ್ಗೆ ತುರ್ತು ತೀರ್ಮಾನವನ್ನು ಸರ್ಕಾರ ಕೈಗೊಳ್ಳಬೇಕು. ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ದಿಕ್ಕಿನಲ್ಲಿ ತೀರ್ಮಾನವನ್ನು ತಗೋಬೇಕೇ ಹೊರತು ದಮನಕಾರಿ ನೀತಿಯನ್ನು ಮುಂದುವರಿಸಬಾರ್ದು. ನಾವು ನಿಮ್ಮ ಸತ್ಯಾಗ್ರಹವನ್ನು ಹತ್ತಿಕ್ತೀವಿ ಅನ್ನೋ ದಿಕ್ಕಿನಲ್ಲಿ ಯಾವುದೋ ಖಾಸಗಿ ಬಸ್ಸುಗಳನ್ನು ತಂದು ಓಡಿಸೋದು, ಮತ್ತು ಯಾರನ್ನೋ ಕೆಲಸದಿಂದ ವಜಾ ಮಾಡೋದು, ಮತ್ತು ಯಾರನ್ನೋ ಇದ್ದಕ್ಕಿದ್ದಂಗೆ ಉತ್ತರದಿಂದ ದಕ್ಷಿಣಕ್ಕೆ ಟ್ರಾನ್ಸ್ಫರ್ ಮಾಡೋದು, ಹೀಗೆ ಮಾಡ್ತಕ್ಕಂಥದ್ದು ಏನಿದೆ ಇದು ಸರಿಯಾದ ನಡವಳಿಕೆಗಳಲ್ಲ. ಇದು ಈಗ ಮಾನ್ಯ ಮುಖ್ಯಮಂತ್ರಿಗಳು, ನಿಮ್ಮ ಅಧಿಕಾರಿಗಳು ತಾವು ಹೇಳಿರೋದನ್ನು ಕೇಳ್ಕೊಂಡಿದ್ದೀರಿ. ಈ ಕಡೆ ದುಡಿಯೋ ಜನರು ಏನು ಹೇಳ್ತಾರೆ ಅಂತೇಳಿ ಕೇಳ್ಕೊಂಡಿದ್ದೀರ? ನಮಗೆ ಹೊಟ್ಟೆ ಹಸ್ತಿದೆ, ನಮಗೆ ಹರೆ ಕೂಲಿ ಕೊಡ್ತಾ ಇದ್ದೀರಿ, ಅರ್ಧ ಜೀವನ ಮಾಡ್ತಾ ಇದ್ದೀವಿ, ಹಾಗಾಗಿ ನಮ್ಮ ಕುಟುಂಬ ನಿರ್ವಹಣೆ ಬಹಳ ಕಷ್ಟ ಆಗ್ತಾ ಇದೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕು, ನನ್ನ ತಂದೆ ತಾಯಿದ ಆರೋಗ್ಯಕ್ಕೆ ಸಾಕಾಗ್ತಾ ಇಲ್ಲ, ಇದು ಕೇಳಿದರೆ ಹೆಂಗಪ್ಪ ತಪ್ಪಾಗುತ್ತೆ, ದುರುದ್ದೇಶ ಹೆಂಗಾಗುತ್ತೆ? ಕೇಳ್ತಕ್ಕಂಥದ್ದು 116 ನಿಗಮ ಮಂಡಳಿಗಳಿದ್ದಾವೆ, ಅದರಲ್ಲೆಲ್ಲ ಹೀಗೆ ಉಂಟಾ? ಎಕ್ಸೆಪ್ಟ್ ಸಾರಿಗೆ, ಸಾರಿಗೆಯನ್ನು ಹೊರತುಪಡಿಸಿದರೆ ಉಳಿದಿದ್ದು ಎಲ್ಲೂ. ಇವತ್ತು ನಾಲ್ಕನೇ ದಿವಸಕ್ಕೆ ಕಾಲಿಟ್ಟಿದ್ದಾರೆ ರಾಜ್ಯಾದ್ಯಂತ ಸಾರಿಗೆ ಮುಷ್ಕರದ ಆ ಎಲ್ಲ ಸಿಬ್ಬಂದಿಗಳು. ಮೈಸೂರಿನಿಂದ 400 ಸಿಬ್ಬಂದಿ, ಒಬ್ಬರಲ್ಲ ಇಬ್ಬರಲ್ಲ, ಅವರೆಲ್ಲರೂ ಕೂಡ ಎತ್ತಂಗಡಿ ಅಂದರೆ ಟ್ರಾನ್ಸ್ಫರ್. ಬೇರೆ ಬೇರೆ ಜಿಲ್ಲೆಗಳಿಗೆ ಸಾರಿಗೆ ಸಿಬ್ಬಂದಿಗಳನ್ನ ವರ್ಗಾವಣೆ ಮಾಡಿ ಆದೇಶ ಹೊರಟಿದೆ. ಬ್ರೇಕಿಂಗ್ ನ್ಯೂಸ್. ಮೈಸೂರಿಂದ 400 ಸಿಬ್ಬಂದಿಗಳು ಟ್ರಾನ್ಸ್ಫರ್ ಆಗಿದ್ದಾರೆ. ಯಾರ್ಯಾರು ಅಂದರೆ ಅದರಲ್ಲಿ ಡ್ರೈವರ್ಸ್ಗಳಿದ್ದಾರೆ, ಕಂಡಕ್ಟರ್ಸ್ಗಳಿದ್ದಾರೆ, ಮೆಕ್ಯಾನಿಕ್ಗಳಿದ್ದಾರೆ, ಅವರೆಲ್ಲರೂ ಕೂಡ ಟ್ರಾನ್ಸ್ಫರ್ ಆಗಿದ್ದಾರೆ. ಮೈಸೂರಿನ 60 ಸಿಬ್ಬಂದಿಗಳು ಸೇರಿ 400 ಸಿಬ್ಬಂದಿ ವರ್ಗಾವಣೆ ಆಗಿದ್ದಾರೆ. ಮೆಕ್ಯಾನಿಕ್ಗಳ ಟ್ರಾನ್ಸ್ಫರ್ ಆಗಿದೆ. ಆ ಲಿಸ್ಟ್ ಇದೀಗ ನ್ಯೂಸ್ 18 ಕನ್ನಡದಲ್ಲಿ ನಾವು ತೋರಿಸ್ತಾ ಇದ್ದೀವಿ. 7 ದಿನಗಳೊಳಗೆ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಳ್ಳಿ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಟ್ಟು ಆ ನೋಟಿಸನ್ನು ಜಾರಿ ಮಾಡಲಾಗಿದೆ. ಕೇಂದ್ರ ಸಿಬ್ಬಂದಿ ಯಾರ್ಯಾರು ಅಂತ ಲಿಸ್ಟ್ ಕಂಪ್ಲೀಟ್ ಆಗಿದೆ. ಚಾಮರಾಜನಗರ ವರ್ಗಾವಣೆ ಮತ್ತೂರಿಗೆ. ಓಕೆ, ಸೊ ಹಾಗಾಗಿ ಚಾಮರಾಜನಗರ ಮೈಸೂರು ನಗರ ಸಾರಿಗೆಯಿಂದ ಮಂಗಳೂರಿಗೆ, ಸೊ ಈ ಥರ ಬೇರೆ ಬೇರೆ ಕಡೆಯಿಂದ ಎಲ್ಲ ಇನ್ನೊಂದು ಕಡೆಗೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿ ಆದೇಶ ಹೊರಟಿದೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೇಂದ್ರ ಕಚೇರಿಯಿಂದ ಹೊರಟಿರುವಂಥ ಆದೇಶ. ರಾಮನಗರಕ್ಕೆ ಮಳವಳ್ಳಿ ಘಟಕದಿಂದ ಒಂದಷ್ಟು ಲಿಸ್ಟ್ಗಾಗಿದೆ, ಮಂಗಳೂರಿಗೆ ಒಂದಷ್ಟು ಲಿಸ್ಟ್ ಆಗಿದೆ, ಮತ್ತೂರು ಅಂದರೆ ಶಿವಮೊಗ್ಗದ ಕಡೆ ಇರಬೇಕು. ಓಕೆ, ಅಲ್ಲಿಗೆ ಲಿಸ್ಟ್ ಆಗಿದೆ. ಹಾಂ, ಶಿವಮೊಗ್ಗದಲ್ಲಿ ಇರೋದು ಆ ಭಾಗದಲ್ಲಿರೋದು ಮತ್ತೂರದು. ಎನಿವೇ, ಚಾಮರಾಜನಗರದಿಂದ ಒಂದಷ್ಟು ಹೊರಟಿದೆ. ಸೊ ಹಾಗಾಗಿ ಒಟ್ಟು 400 ಜನ ಎಂಪ್ಲಾಯೀಸ್ ಯಾರಿದ್ದಾರೆ ಅಷ್ಟು ಜನ ಇದೀಗ ಟ್ರಾನ್ಸ್ಫರ್ಗೆ ಒಳಪಟ್ಟಿದ್ದಾರೆ. ಇದು ಮೈಸೂರು ವಿಭಾಗ. ಇನ್ನು ಚಿಕ್ಕಮಗಳೂರು ಬರ್ತೀನಿ ನಾನೀಗ. ಚಿಕ್ಕಮಗಳೂರು ವಿಭಾಗದ 25 ಸಾರಿಗೆ ಸಿಬ್ಬಂದಿಗಳು ಇದೀಗ ಟ್ರಾನ್ಸ್ಫರ್ ಆಗಿದ್ದಾರೆ. ಅದರಲ್ಲಿ 21 ಚಾಲಕರಿದ್ದಾರೆ ಮತ್ತು ನಿರ್ವಾಹಕರಿದ್ದಾರೆ. ವರ್ಗಾವಣೆ ಆದೇಶವನ್ನು ಹೊರಡಿಸಿದೆ ಚಿಕ್ಕಮಗಳೂರಿನ ಘಟಕ. ಚಿಕ್ಕಮಗಳೂರಿನಿಂದ ಪುತ್ತೂರು ವಿಭಾಗಕ್ಕೆ ಅವರನ್ನ ವರ್ಗಾವಣೆ ಮಾಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಪುತ್ತೂರು, ಚಿಕ್ಕಮಗಳೂರಿನಿಂದ ಪುತ್ತೂರಿಗೆ ಇಬ್ಬರು ಕಿರಿಯ ಸಹಾಯಕರು, ಇಬ್ಬರು ಮೆಕ್ಯಾನಿಕ್ ಟ್ರಾನ್ಸ್ಫರ್ ಆಗಿದ್ದಾರೆ.
ಜೊತೆಗೆ ಇಬ್ಬರು ಕಿರಿಯ ಸಹಾಯಕರು ಇಬ್ಬರು ಮೆಕ್ಯಾನಿಕ್ ಟ್ರಾನ್ಸ್ಫರ್ ಕರ್ತವ್ಯಕ್ಕೆ ಹಾಜರಾಗದ ಸಿಬ್ಬಂದಿಗೆ ವರ್ಗಾವಣೆ ಶಿಕ್ಷೆ ಕೊಟ್ಟಿದ್ದಾರಂತೆ. ಕೆಎಸ್ಆರ್ಟಿಸಿ ಮುಖ್ಯ ಸಂಚಾರಕರಿಂದ ಈ ಆದೇಶ ಹೊರಟಿದೆ. ಇನ್ನು ಅದೇ ಚಿಕ್ಕಮಗಳೂರಿನಲ್ಲಿ ಖಾಸಗಿ ಬಸ್ ಮಾಲೀಕರು ಗಲಾಟೆ ಮಾಡಿದ್ದಾರೆ. ನೀವು ಬಸ್ ಓಡಿಸಿ ಇಲ್ಲ ನಮಗ್ ಬಿಡಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಾರಿಗೆ ಅಧಿಕಾರಿಗಳ ಜೊತೆ ಖಾಸಗಿ ಬಸ್ನವರ ಗಲಾಟೆ. ಬ್ರೇಕಿಂಗ್ ನ್ಯೂಸ್. ಇಲ್ಲ ನೀವು ಓಡಿಸಿ ಇಲ್ಲ ನಮಗ್ ಬಿಟ್ಬಿಡಿ. ಒಂದ್ ಕ್ಲಾರಿಫಿಕೇಶನ್, ಸುಮ್ಮನೆ ನಮಗೂ ಹೇಳ್ತೀರಾ, ಸುಮ್ಮನೆ ನೀವು ಕೂಡ ಬಸ್ ಇಳಿಸ್ತೀರಾ? ಅನ್ನೆಸೆಸರಿಯಾಗಿ ಇಲ್ಲಿ ಕನ್ಫ್ಯೂಷನ್ ಆಗ್ತಾ ಇದೆ ಜನಕ್ಕೂ, ಅದ್ರ ಬಗ್ಗೆ ಇದೆ ನಮಗೂ ವರ್ಕೌಟ್ ಆಗ್ತಾ ಇಲ್ಲ. ಹಾಗಾಗಿ ಅವರಿಬ್ಬರ ನಡುವೆ ಇದೀಗ ಆಕ್ರೋಶ. ಖಾಸಗಿ ಬಸ್ ನಡುವೆ ಒಂದೊಂದೇ ಸರ್ಕಾರಿ ಬಸ್ ಕೂಡ ನೀವು ಇಳಿಸ್ತಾ ಇದ್ದೀರಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾತ್ರಿ ಇಡೀ ನಾವು ಪ್ರಯಾಣಿಕರಿಗೆ ಕಾಯಲ್ವಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ರಾತ್ರಿ ಇಡೀ ಸೊಳ್ಳೆ ಕಚ್ಚಿಸ್ಕೊಂಡು ನಾವು ಕಾಯ್ತೀವಿ, ಬೆಳಗ್ಗೆ ಸರ್ಕಾರಿ ಬಸ್ ಬಂದರೆ ನಮ್ಮ ಕತೆ ಏನು ಅಂತ ಖಾಸಗಿ ಬಸ್ ಮಾಲೀಕರು ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ಬಾಗಲಕೋಟೆ ಸಾರಿಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಇಲ್ಲದೆ ಅವರು ಕೂಡ ಪರದಾಡ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಇದ್ರು ಕಂಪ್ಲೀಟ್ ಆಗಿ ವೇಸ್ಟ್ ಆಗೋಗ್ತಾ ಇದೆ. ಖಾಸಗಿ ವಾಹನಕ್ಕೆ ದುಡ್ಡು ಕೊಟ್ಟು ಓಡಾಡಬೇಕು ನಾವು ಅಂತ ಅಳಲು ತೊಡ್ಕೋತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಹಳ್ಳಿಗಳಿಂದ ಬಾಗಲಕೋಟೆಗೆ ಕಾಲೇಜ್ಗೆ ಬರ್ತಾ ಇದ್ದೀವಿ. ನಿತ್ಯ ಖಾಸಗಿ ವಾಹನಗಳಿಗೆ 100 ರೂಪಾಯಿ ಕೊಡಬೇಕು, ಕಾಲೇಜ್ಗೆ ಹೋಗೋಕ್ಕೆ ದುಡ್ಡಿಲ್ಲ ನಮ್ಮ ಹತ್ರ ಅಂತ ವಿದ್ಯಾರ್ಥಿಗಳು ತಮ್ಮ ಅಳಲನ್ನು ತೋಡ್ಕೋತಿದ್ದಾರೆ. ಬಸ್ ಸೌಕರ್ಯ ಕಲ್ಪಿಸಬೇಕು ಅಂತ ವಿದ್ಯಾರ್ಥಿಗಳು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಯಾರೇ ಆದರೂ ಅಷ್ಟೇ, ಪರ್ ಡೇ ಓದೋರು 100 ರೂಪಾಯಿ ಕೊಟ್ಟು ಓಡಾಡೋಕೆ ಚಾನ್ಸೇ ಇಲ್ಲ. ನಾವು ಬಸ್ಗಳಿಂದ ತುಂಬ ತೊಂದರೆ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ. ಈಗ ಬಸ್ ಬರದಿದ್ದ ಕಾರಣ ಬೇರೆ ವಾಹನಗಳಿಗೆ ಬರೋದ್ರಿಂದ ಅವ್ರಿಗೆ 100 ರೂಪಾಯಿ 50 ಹಿಂಗೆ ಕೊಟ್ಟು ಬರೋದ್ರಿಂದ ದಿನ ಪ್ರತಿದಿನ ಕೊಡೋಕ್ಕೆ ಆಗೋಲ್ಲ. ಮನೆಯಲ್ಲಿ ಕೊರೋನಾ ಬಂದಿದ್ದರಿಂದ ಮೊದಲೇ ದುಡಿಯೋಕ್ಕೆ ಆಗ್ತಾ ಇಲ್ಲ, ಅಮೌಂಟ್ನೂ ಇಲ್ಲ. ನಾವು ಬಸ್ಗೆ ಮೊದಲೇ ಪಾಸ್ಗೆ ಅಮೌಂಟನ್ನು ಕೊಟ್ಟು ಪಾಸ್ ತೆಗೆಸಿದ್ದೀವಿ, ಆ ಪಾಸ್ ಉಪಯೋಗ ಆಗ್ತಾ ಇಲ್ಲ ನಮಗೆ. ಮೊದಲೇ ಕೊರೋನಾದಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮಾಡಲು ಸಹ ಆಗಿಲ್ಲ. ಈಗ ವಿದ್ಯಾಭ್ಯಾಸ ಮಾಡೋಕ್ಕೆ ಬಂದರೆ ಈಗ ಬಸ್ ಕೂಡ ಸರಿಯಾಗಿ ಬರ್ತಾ ಇಲ್ಲ, ಬಸ್ಗಳಿಂದ ಕ್ಲಾಸ್ ಮಿಸ್ ಆಗ್ತಾ ಇದೀವಿ ನಾವು. ಬೆಂಗಳೂರಿನಲ್ಲಿ ಇದೇ ಥರ ಒಬ್ಬರು ಹೆಣ್ಮಗಳು ಬಿ ಓದ್ತಾ ಇರೋರು ಬಸ್ ಪಾಸ್ ವೇಸ್ಟ್ ಆಗ್ತಿದೆ, ಈ ಥರ ಆಗ್ತಿದೆ ಅಂತ ಕಂಪನ್ಸೇಷನ್ ಕೇಳಿ 10 ಲಕ್ಷ ರೂಪಾಯಿ ಕಂಪನ್ಸೇಷನ್ ಕೇಳಿದ್ದಾರೆ. ಇದಾರೆ ಕೂಡ ಕೇಸ್ ಹಾಕಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ. ನೋಡೋಣ ಬೇರೆ ಬೇರೆ ಸ್ಟೂಡೆಂಟ್ಸ್ ಎಲ್ಲ ಏನೇನು ಮಾಡ್ತಾರೆ ಅಂತ. ಲೆಟ್ಸ್ ಮೂವ್ ಆನ್. 4ನೇ ದಿನಕ್ಕೆ ಕಾಲಿಟ್ಟಿದೆ ಸಾರಿಗೆ ನೌಕರರ ಮುಷ್ಕರ. ಆದರೆ ಚಾಮರಾಜನಗರ ಯಾದಗಿರಿ ದೃಶ್ಯ ತೋರಿಸ್ತಾ ಇದ್ದೀವಿ. ಇಲ್ಲೇನಾಗ್ತಿದೆ ಅಂದರೆ ನಿಮ್ಗೆ ಆಶ್ಚರ್ಯ ಅಲ್ಲ, ಯಾರಿದು ಇಲ್ಲಿ ಬಸ್ ಇದೆ ಅಂತ ಅನಿಸ್ತಾ ಇರುತ್ತೆ ನಿಮಗೆ. KSRTC ಬಸ್ ಸಂಚಾರ ಶುರುವಾಯಿತು ಚಾಮರಾಜನಗರ ಮತ್ತು ಯಾದಗಿರಿಯಲ್ಲಿ. ನೋಟಿಸ್ಗೆ ಹೆದರಿ ಸಾರಿಗೆ ಸಿಬ್ಬಂದಿಗಳು ಒಬ್ಬೊಬ್ಬರಾಗಿ ಕೆಲಸಕ್ಕೆ ಬರೋಕ್ಕೆ ಶುರುವಾದರು. ಚಾಮರಾಜನಗರದಲ್ಲಿ 15ಕ್ಕೂ ಹೆಚ್ಚು KSRTC ಬಸ್ ಆನ್ ರೋಡ್. ಮೈಸೂರು ಕೊಳ್ಳೇಗಾಲ ಗುಂಡ್ಲುಪೇಟೆ ಮಾರ್ಗದಲ್ಲಿ ಈಗ ಬಸ್ ಸಂಚಾರ ಮಾಡ್ತಾ ಇದೆ. ಯಾದಗಿರಿ ಜಿಲ್ಲೆಯಲ್ಲಿ 5 ಜನ ಟ್ರೈನಿ ಸಾರಿಗೆ ನೌಕರರು ಈಗ ಕೆಲಸಕ್ಕೆ ಬಂದರು, ಬಸ್ ತೆಗೆದ್ರು. ಯಾದಗಿರಿ ಕೇಂದ್ರ ಬಸ್ ನಿಲ್ದಾಣದಿಂದ ಗುರುಮಠಕಲ್ ಕಡೆಗೆ, ವಡಗೇರಾ ಕಡೆಗೆ, ಇನ್ನೂ ಹಲವಾರು ಕಡೆಗಳಿಗೆ KSRTC ಬಸ್ ಸಂಚಾರ ಶುರುವಾಯಿತು.
ವೆಲ್ಕಮ್ ಬ್ಯಾಕ್. ಇವತ್ತು ರಾತ್ರಿಯಿಂದಲೇ ಕೊರೋನಾ ಕರ್ಫ್ಯೂ, ಅಂದರೆ ನೈಟ್ ಲಾಕ್ಡೌನ್ ಸ್ಟಾರ್ಟ್. 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆ ತನಕ 8 ನಗರವಾಸಿಗಳೇ ಗಮನಿಸಿ, ಪುಕ್ಸಟ್ಟೆ ಓಡಾಡ್ತಿದ್ರೆ ಗ್ಯಾರಂಟಿ ಗುನ್ನ, ಟಿಕೆಟ್ ಇದ್ರೆ ನಿರಾಳ. 8 ನಗರ ನೈಟ್ ಲಾಕ್, ನ್ಯೂಸ್ 18 ನ ಮೆಗಾ ಕವರೇಜ್. ಕರ್ನಾಟಕದ 7 ಜಿಲ್ಲೆ 8 ನಗರ ಇವತ್ತು ರಾತ್ರಿಯಿಂದ ಶುರುವಾಗ್ತಾ ಇದೆ ಕೊರೋನಾ ಕರ್ಫ್ಯೂ. ನೈಟ್ ಕರ್ಫ್ಯೂ ಜಾರಿ ಆಗ್ತಾ ಇದೆ. ಬೆಂಗಳೂರಲ್ಲಂತೂ ನೈಟ್ ಕರ್ಫ್ಯೂಗೆ ಪೊಲೀಸರು ಎಲ್ಲ ರೀತಿ ತಯಾರಿ ಮಾಡ್ಕೋತಿದ್ದಾರೆ. ಎಲ್ಲ ಪ್ರಮುಖ ರಸ್ತೆಗಳು, ಮೇಲ್ ಸೇತುವೆಗಳು ಕಂಪ್ಲೀಟ್ ಕ್ಲೋಸ್. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನ ಮಹಾಜನರೇ, ನಿಮ್ಮೆಲ್ಲರ ಗಮನಕ್ಕೆ ನ್ಯೂಸ್ 18 ಟಿವಿ ಸ್ಕ್ರೀನ್ ಮೇಲೆ ಬರ್ತಿರೋದನ್ನ ಫೋಟೋ ಹೊಡೆದು ಬೇರೆಯವ್ರಿಗೂ ಕಳಿಸಿಬೇಕಾರೆ. ರಾತ್ರಿ 9:30ಕ್ಕೆ ಎಲ್ಲ ಪ್ರಮುಖ ರಸ್ತೆ, ಮೇಲ್ ಸೇತುವೆಗಳು ಬಂದ್ ಆಗುತ್ತೆ. ಯಾಕೆಂದ್ರೆ ಎಲ್ಲ ಕಡೆ ನಾಕಾಬಂದಿ ಆಗ್ತಿದ್ದಾರೆ. ನೀವು ಹೆಂಗೋ ತಪ್ಪಿಸ್ಕೊಂಡು ಈ ರೋಡಲ್ಲಿ ನುಗ್ಗಿಬಿಟ್ಟು ಆ ರೋಡಲ್ಲಿ ಎಕ್ಸಿಟ್ ಆಗೋಣ ಅಂತ ಯೋಚನೆ ಮಾಡ್ತಿದ್ರೆ ಅಲ್ಲಿಲ್ಲ ಹೋಗಿ ಇನ್ನೊಂದು ಕಡೆ ಸಿಗಾಕತ್ತೀರಾ, ಗ್ಯಾರಂಟಿ. ಸೊ ಹಾಗಾಗಿ ಪೊಲೀಸರು ಎಲ್ಲ ಕಡೆ ಭದ್ರತೆ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ನಾಕಾಬಂದಿ ಇರುತ್ತೆ, ಹೇಗೆ ಹೇಗೆ ರಸ್ತೆಗಳನ್ನು ಚೇಂಜ್ ಮಾಡಿರ್ತಾರೆ, ಅದೆಲ್ಲ ಕೂಡ ಒಂದಷ್ಟು ತೋರಿಸ್ತಾ ಇದ್ದೀವಿ ನೋಡಿ. ಬೇರೆ ಬೇರೆ ವಿಭಾಗದಲ್ಲಿ ಪಶ್ಚಿಮ, ಪೂರ್ವ, ಉತ್ತರ, ದಕ್ಷಿಣ ಅಂತ ಮೈಸೂರು ರಸ್ತೆ, ಕೆಂಗೇರಿ ಮುಖ್ಯ ರಸ್ತೆಗಳು ಅಲ್ಲೆಲ್ಲ ಬ್ಲಾಕ್ ಮಾಡ್ತಿದ್ದಾರೆ. ಸೊ ನಿಮ್ಮೆಲ್ಲರ ಗಮನಕ್ಕೆ ಈ ವಿಚಾರಗಳು. ಕೆ ಪಿ ಅಗ್ರಹಾರ, ಮಾಗಡಿ ರೋಡ್ ನಾಕಾಬಂದಿ ಆಗ್ತಿರೋ ಪ್ಲೇಸ್ಗಳಿದು. ಯಾಕೆ ಹೇಳ್ತಿದ್ದೀವಿ ಅಂದರೆ ಹುಷಾರಾಗಿರಿ ಅಂತ. ಕೆ ಆರ್ ಮಾರುಕಟ್ಟೆ, ಮೇಲ್ ಸೇತುವೆಗಳು, ಎಲ್ಲ 10 ದಿನ ಈ ಕೊರೋನಾ ಕರ್ಫ್ಯೂಗೆ ಒಳಪಟ್ಟಿದೆ. ಏರ್ಪೋರ್ಟ್ ರೋಡು, ಹೆಬ್ಬಾಳ, ಮೇಲ್ ಸೇತುವೆ, ಸಂಪಿಗೆಹಳ್ಳಿ, ವಿದ್ಯಾರಣ್ಯಪುರ ಸರ್ಕಲ್, ಇದು ಈಶಾನ್ಯ ವಿಭಾಗಕ್ಕೆ ಸೇರುತ್ತೆ. ಆ ಮಾಹಿತಿ ಒಂದಷ್ಟು ಶೇರ್ ಮಾಡ್ತಿದ್ದೀವಿ. ಬಿ ಎಲ್ ಸರ್ಕಲ್, ಯಲಹಂಕ ಮುಖ್ಯ ರಸ್ತೆ, ಅದು ಕೂಡ ನಾಕಾಬಂದಿ ಹಾಕಿ ಟರ್ನ್ ಮಾಡ್ತಾರೆ. ಇದು 8 ನಗರಗಳಲ್ಲಿ ಇವತ್ತಿಂದ ಕೊರೋನಾ ಕರ್ಫ್ಯೂ. ಟ್ರಿನಿಟಿ ಸರ್ಕಲ್, ಬಿ ಆರ್ ವಿ ಜಂಕ್ಷನ್ ಮಾಡಲೇಬೇಕು ಅಲ್ಲಿ. ನಾಗವಾರ ಜಂಕ್ಷನ್, ಬಾಣಸ್ವಾಡಿ, ಕಮ್ಮನಹಳ್ಳಿ ರೋಡು ಎಕ್ಸ್ಪೆಕ್ಟೆಡ್, ಈ ಭಾಗಗಳಲ್ಲಿ ಈ ರೋಡ್ಗಳು. ಇನ್ನು ಮಣಿಪಾಲ್ ಹಾಸ್ಪಿಟಲ್ ಜಂಕ್ಷನ್, ಅಲ್ಲೂ ಕೂಡ ಇವತ್ತು ನೈಟ್ ಕರ್ಫ್ಯೂ, ಹಾಗಾಗಿ ಅಲ್ಲೂ ಕೂಡ ಮೇಲ್ ಸೇತುವೆ ಆ ರೋಡ್ಗಳನ್ನು ಡೈವರ್ಟ್ ಮಾಡ್ತಾರೆ. ಕೆ ಆರ್ ಸರ್ಕಲ್ಲು, ಟೌನ್ ಹಾಲು, ಚಿನ್ನಸ್ವಾಮಿ ಸ್ಟೇಡಿಯಂ ರೋಡು, ಎಲ್ಲ ಕಡೆ ನಾಕಾಬಂದಿ. ಹೆಂಗ್ ನುಗ್ಗಿ ಹೆಂಗ್ ತಿರುಗಿದ್ರು ನೀವು ತಪ್ಪಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ಮೈಸೂರಲ್ಲಿ ನೈಟ್ ಕರ್ಫ್ಯೂಗೆ ಅಲ್ಲೂ ಕೂಡ ರೆಡಿ ಮಾಡ್ಕೋತಿದ್ದಾರೆ. ಪೊಲೀಸರ ಜೊತೆ 100 ಹೋಮ್ ಗಾರ್ಡ್ಗಳನ್ನು ಕೂಡ ಈ ನೈಟ್ ಕರ್ಫ್ಯೂಗೆ ಭದ್ರತೆಗೆ ಬಳಸ್ಕೊಳ್ತಿದ್ದಾರೆ. ಆಯಕಟ್ಟಿನ ಸ್ಥಳಗಳಲ್ಲಿ ಮೈಸೂರು ಪೊಲೀಸರ ಜೊತೆ ಹೋಮ್ ಗಾರ್ಡ್ಗಳು ಕೂಡ ನಿಯೋಜನೆಗೊಂಡಿದ್ದಾರೆ. 10 ಗಂಟೆ ಆದಮೇಲೆ ಯಾರಾದರೂ ಸುಮ್ಮನೆ ಓಡಾಡ್ತಿದ್ರೆ ಪೊಲೀಸರು ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಸೊ ನಿಮ್ಮ ಗಾಡಿ ಸೀಸ್ ಆಗುತ್ತೆ, ನಿಮ್ಮ ಮೇಲೆ ಕೇಸ್ ಆಗುತ್ತೆ, ಫೈನ್ ಕಟ್ಟಬೇಕು, ಯಾರಾಗಿರಲಿ. ದೇಶದ ಅರ್ಥವ್ಯವಸ್ಥೆಯನ್ನು ಒಂದು ಪ್ರಮುಖ ಘಟ್ಟಕ್ಕೆ ತೆಗೆದುಕೊಂಡು ಬಂದಿದೆ ನೆಟ್ವರ್ಕ್ 18 ಇನಿಷಿಯೇಟಿವ್ ಹಾಗೂ ITC ಪ್ರಸ್ತುತಪಡಿಸುವ ವಿಶೇಷ ಅರ್ಪಣೆ. ಇದು ಸ್ವಾಭಿಮಾನ್ ಭಾರತ್, ದೇಶದ ಆತ್ಮನಿರ್ಭರ್ ಭಾರತಕ್ಕೆ ಉದಾಹರಣೆಯಾಗುವಂಥ ವಿಶೇಷ ಕಥೆಗಳನ್ನು ನಿಮ್ಮಂದೆ ನಾವು ಪ್ರತಿದಿನ ಇಡ್ತೀವಿ. ಈ ವಿಶೇಷ ಅಭಿಯಾನದಲ್ಲಿ 98 ವರ್ಷ ವಯಸ್ಸಿನ ರಸ್ತೆ ಬದಿ ವ್ಯಾಪಾರಿಯೊಬ್ಬರ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು. ಮಿಸ್ ಮಾಡಿದೆ ಸ್ಟೋರಿ ನೋಡಿ. If age is just a number, then 98-year-old Vijaypal Singh stands as a true testament of it. Vijaypal Singh sells chana or boiled chickpeas on the streets of a village in Rai Bareli in Uttar Pradesh. Despite the ripe old age, Vijaypal Singh does not want to sit at home as it makes him feel weak. And he doesn't want to be a burden to his children. Vijaypal Singh's remarkable independence was noticed by the district officials after his videos went viral on social media. He was invited to the district magistrate's office and presented with 11,000 rupees in cash, along with a walking stick, a shawl, a ration card and support to build a home. जो व्यवसाय करते हैं वो किसी बहुत मजबूरी कारण नहीं करते हैं, बल्कि अपने को जिससे ये हमेशा अपना आत्मनिर्भर बने रह सके, ये जीविशा है, ये आत्मविश्वास है, तो उसका हम पूरा सम्मान करते हैं, उनके आशीर्वाद के हम भी हमेशा आकांक्षी रहेंगे. Vijaypal Singh is a shining example of a Swabhiman Bharat.